ವಾವ್, ತುಂಬಾ ಅಂದ್ರೆ ತುಂಬಾ ಫೋನ್ಸ್ ಇದೆ ಸರ್. ನಂಗೆ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ನೋಡಿ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಫೋನ್ಸ್ ಇದೆ. ಆಮೇಲೆ ಈ ಕಡೆ ಐಫೋನ್ಸ್ ಎಲ್ಲ ಇದೆ. ಇದೊಂದು 5000 ಆಗುತ್ತೆ. ಮತ್ತೆ ನೆಕ್ಸ್ಟ್ ನಿಮಗೆ ಐಫೋನ್ ಎಕ್ಸ್ ಇದೆ. ಐಫೋನ್ ಎಕ್ಸ್, ಓಕೆ ಸರ್. ಇದೇನು ಕಾಸ್ಟ್ ಆಗುತ್ತೆ? ಇದು ಮಾರ್ಕೆಟ್ ಪ್ರೈಸ್ ಸರ್ 54000 ಇದೆ. ಓಕೆ, ನಮ್ಮ ಹತ್ರ ನಿಮಗೆ ಜಸ್ಟ್ 29000 ಗೆ ಸಿಗುತ್ತೆ. 29000 ಸಿಗುತ್ತೆ. 6 ಮಂತ್ಸ್ ವಾರಂಟಿ ವಿತೌಟ್ ಎನಿ ಸ್ಕ್ರಾಚ್ ಡೆಂಟ್. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್. ಓಕೆ, ನಮ್ಮ ಹತ್ರ ನಿಮಗೆ ಜಸ್ಟ್ 26000 ಗೆ ಸಿಗುತ್ತೆ. ರಿಯಲ್ಮಿ ಇದೆ, ರಿಯಲ್ಮಿ GT ನಿಯೋ 2. ಓಕೆ, ಇದು ಮಾರ್ಕೆಟ್ ಪ್ರೈಸ್ ಸರ್ 45000 ಇದೆ. ಓಕೆ, ಕ್ಯಾಶಿಫೈ ಪ್ರೈಸ್ ನಿಮಗೆ 34000 ಗೆ ಸಿಗುತ್ತೆ. ಮಾರ್ಕೆಟ್ ಪ್ರೈಸ್ 56000 ಇದೆ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್, ಓಪನ್ ಬಾಕ್ಸ್ ಯೂನಿಟ್. ಓಕೆ, ನಿಮ್ಮಲ್ಲಿ ಏನು ಪ್ರೈಸಿಂಗ್ ಸಿಗುತ್ತೆ? 44000 ಗೆ ಸಿಗುತ್ತೆ ಸರ್. 44 ಗೆ ಸಿಗ್ತಾ ಇದೆ. ಸೊ ಇದು ಸಹಿತ ಬ್ರ್ಯಾಂಡ್ ವಾರಂಟಿ ಕಂಟಿನ್ಯೂಸ್ ಇದೆ. ಸ್ಯಾಮ್ಸಂಗ್ ನೋಟ್ 20, ಏನು ಕಾಸ್ಟ್ ಆಗುತ್ತೆ ಸರ್? ಇದು ಇದು ನಿಮಗೆ 45000 ಆಗುತ್ತೆ ಸರ್. ಓಕೆ, 75000 ಇದೆ ಮಾರ್ಕೆಟ್ ಪ್ರೈಸ್. ಬಟ್ 45000 ಗೆ ನಿಮಗೆ ಆಲ್ಮೋಸ್ಟ್ 30000 ಡಿಫರೆನ್ಸ್. ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಸರ್. ಓಕೆ, ಸೂಪರ್ ಸರ್. ಇದೇನು ಕಾಸ್ಟ್ ಆಗುತ್ತೆ? ಇದು 49000 ಆಗುತ್ತೆ ಸರ್. ಓಕೆ, ಮಾರ್ಕೆಟ್ ಪ್ರೈಸ್? ಮಾರ್ಕೆಟ್ ಪ್ರೈಸ್ 78000 ಇದೆ. 78, ಸೊ ಆಲ್ಮೋಸ್ಟ್ 25000 ಆಗುತ್ತೆ. ಓಕೆ, ಸೂಪರ್. ನೀಡ್ಸ್ ಆಫ್ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು ರಿಚ್ಮಂಡ್ ಟೌನ್ ಇರತಕ್ಕಂತ ಜಾನ್ಸನ್ ಮಾರ್ಕೆಟ್ ನಲ್ಲಿರುವ ಕ್ಯಾಶಿಫೈ ಸ್ಟೋರ್ ಅಲ್ಲಿ ಇದೀವಿ. ಇನ್ ಕೇಸ್ ನೀವೇನಾದ್ರೂ ಒಂದು ರೀಫರ್ಬಿಶ್ಡ್ ಫೋನ್ಸ್ ಅನ್ನ ಖರೀದಿ ಮಾಡಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ, ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ, ಓಪನ್ ಬಾಕ್ಸ್ ಫೋನ್ಸ್ ಅನ್ನ ಕಡಿಮೆ ಬೆಲೆಗೆ ಖರೀದಿ ಮಾಡಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ, ಇವತ್ತಿನ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಹೌದು, ಕ್ಯಾಶಿಫೈ ಸ್ಟೋರ್ ಅಲ್ಲಿ ನಮ್ಮ ಮೊಬೈಲ್ ಫೋನ್ಸ್ ಗಳನ್ನ ನಾವು ಸೇಲ್ ಮಾಡಿ ಅಪ್ಗ್ರೇಡ್ ಸಹಿತ ಮಾಡಬಹುದು. ಇನ್ ಕೇಸ್ ನಮ್ಮ ಫೋನ್ ಏನಾದ್ರು ರಿಪೇರ್ ಆಗಿತ್ತು ಅಂತಂದ್ರೆ, ಸ್ಕ್ರೀನ್ ಇಶ್ಯೂಸ್ ಇತ್ತು ಅಂತಂದ್ರೆ, ಸ್ಕ್ರೀನ್ ಹಾಳಾಗಿತ್ತು ಅಂತಂದ್ರೆ, ಬ್ಯಾಟ್ರಿ ಇಶ್ಯೂ ಇತ್ತು ಅಂದ್ರೆ, ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಎಲ್ಲಾ ಒಂದು ಫೋನ್ ನ ಪ್ರಾಬ್ಲಮ್ಸ್ ಅನ್ನ ಇವರು ಸಾಲ್ವ್ ಮಾಡಿ ನಮ್ಮ ಫೋನ್ ಅನ್ನ ರಿಪೇರ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಅದು ಒಂದು ಬೆಸ್ಟ್ ಪ್ರೈಸ್ ಗೆ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಹೌದು, ಅತಿ ಕಡಿಮೆ ಬೆಲೆಯಲ್ಲಿ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಗಳು ಇಲ್ಲಿ ಒಂದು ಕ್ಯಾಶಿಫೈ ಸ್ಟೋರ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಕ್ಯಾಶಿಫೈ ಸ್ಟೋರ್ ಅಲ್ಲಿ ಸಿಗ್ತಕ್ಕಂತ ಎಲ್ಲಾ ಆಫರ್ಸ್ ಗಳ ಬಗ್ಗೆ, ಸರ್ವಿಸ್ ಗಳ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಅನ್ನ ರೀಫರ್ಬಿಶ್ಡ್ ಫೋನ್ಸ್ ಅನ್ನ ಅಥವಾ ಒಂದು ಅನ್ಬಾಕ್ಸ್ ಆಗಿರತಕ್ಕಂಥ ಫೋನ್ಸ್ ಅನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತಂದ್ರೆ, ಒಂದು ಬೆಸ್ಟ್ ಪ್ರೈಸ್ ಗೆ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವ್ರಿಗೂ ಸಹಿತ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲಾ ಒಂದು ಡೀಟೇಲ್ಸ್ ನ ಕ್ಲಿಯರ್ ಆಗಿ ಇವತ್ತಿನ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಓಕೆ, ಇವಾಗ ನಮ್ಮ ಜೊತೆ ಕ್ಯಾಶಿಫೈ ಸ್ಟೋರ್ ಮ್ಯಾನೇಜರ್ ಹ್ಯಾಸನ್ ಸರ್ ಇದ್ದಾರೆ, ಜೊತೆಗೆ ಬ್ರ್ಯಾಂಡ್ ಪ್ರಮೋಟರ್ ರೇಮನ್ ಶರೀಫ್ ಬಾಯ್ ಇದ್ದಾರೆ. ಸೊ ಎಲ್ಲಾ ಒಂದು ಆಫರ್ಸ್ ಗಳ ಬಗ್ಗೆ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಕ್ಯಾಶಿಫೈ ಸ್ಟೋರ್ ಬಗ್ಗೆ ಆಲ್ಮೋಸ್ಟ್ ತುಂಬಾ ಜನರಿಗೆ ಗೊತ್ತಿದೆ, ನಾನು ಸುಮ್ಮನೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿ ಟೈಮ್ ವೇಸ್ಟ್ ಮಾಡಲ್ಲ ವಿವರಿಸ್ದು. ಸೊ ಡೈರೆಕ್ಟ್ ಆಗಿ ಆಫರ್ಸ್ ಗಳ ಬಗ್ಗೆ ಮತ್ತು ಏನೆಲ್ಲ ಒಂದು ಫೋನ್ಸ್ ಗಳು ನಿಮ್ಮ ಹತ್ರ ಅವೈಲೇಬಲ್ ಇದೆ ಅಂತ ನೋಡ್ಕೊಂಡ್ಬಿಡೋಣ. ಸರ್, ಏನೆಲ್ಲ ಒಂದು ಆಫರ್ಸ್ ಕೊಡ್ತಾ ಇದ್ದೀರಾ ಕ್ಯಾಶಿಫೈ ಸ್ಟೋರ್ ಗೆ ಬರ್ತಕ್ಕಂತ ಕಸ್ಟಮರ್ಸ್ ಗೆ ನೀವು? ಸರ್, ನಮ್ಮ ಕಡೆಯಿಂದ ನಾರ್ಮಲ್ 5% ಆಫರ್ ಇದೆ. ಪ್ಲಸ್ ನಮ್ಮ ಹತ್ರ ಏನಂದ್ರೆ ಡಿವೈಸಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಪೀಸಸ್ ತರ ಇರುತ್ತೆ. ಓಕೆ ಓಕೆ. ನಿಮ್ಗೆ ಈ ಬ್ರ್ಯಾಂಡ್ ನ್ಯೂ ಪೀಸಸ್ ಬಂದ್ಬಿಟ್ಟು ನೀವು ಎಲ್ಲೋದ್ರೂ ನಿಮ್ಗೆ 31000 ಇರ್ತಾರೆ. ನಾವು ಬೆಸ್ಟ್ ಪ್ರೈಸ್ ಎಷ್ಟ್ ಆಗುತ್ತೆ 29500 ವರೆಗೂ ಮಾಡ್ಕೋಬಹುದು. ಇದು iPhone 10. ಇದು ನೋಡ್ರಿ, ಎಲ್ಲಾ ಥ್ರೂ ಟೌನ್ ಗಿಟ್ ಆನ್ ಎಲ್ಲಾ ವರ್ಕಿಂಗ್ ಇರತ್ತೆ. ಎಲ್ಲಾ A to Z ಎಲ್ಲಾ ಟೋಟಲ್ ಚೆಕ್ಅಪ್ ಪ್ಲಸ್ 32 ಚೆಕ್ಅಪ್ಸ್ ಎಲ್ಲ ಕಂಪಲ್ಸರಿ ಮಾಡಿ ಸ್ಟೋರ್ ಒಳಗಡೆ ವಿಸಿಟ್ ಆಗುತ್ತೆ. ಅದ್ ಬಿಟ್ರೆ ನಿಮ್ಗೆ ಏನು ಇರಲ್ಲ. ಒಂದ್ ಸಿಂಗಲ್ ಏನಾದ್ರೂ ಇಶ್ಯೂ ಇದ್ರು ನಾವೇನಿರೋ ಎಕ್ಸೆಪ್ಟ್ ಮಾಡ್ಕೊಡ್ತೀವಿ, ಆದ್ರೆ ಏನು ಇಶ್ಯೂ ಇರಲ್ಲ. ನಮ್ ಕ್ಯಾಶಿಫ್ ಒಳಗಡೆ ಬರಕ್ಕಿಂತ ಮುಂಚೆ 32 ಚೆಕ್ಅಪ್ಸ್ ಕಂಪಲ್ಸರಿ ಮಾಡಿರ್ತಾರೆ. ಓಕೆ ಫೈನ್ ಸರ್, ನನ್ಗೆ ಅರ್ಥ ಆಯ್ತು. ಬೆಸ್ಟ್ ಫೋನ್ಸ್ ಕೊಡ್ತೀರಾ, ಒಳ್ಳೊಳ್ಳೆ ಆಫರ್ಸ್ ಕೊಡ್ತಾ ಇದೀರಾ. ಬಟ್ ಸ್ಟಿಲ್ ನಾನು ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಗಳನ್ನ ನಿಮ್ಮ ಹತ್ರ ಏನಕ್ಕೆ ಪರ್ಚೇಸ್ ಮಾಡ್ಬೇಕು? ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ, ಫ್ರೆಂಡ್ಸ್ ಹತ್ರ ಪರ್ಚೇಸ್ ಮಾಡ್ಬೋದಲ್ವಾ? ನೀವು ಅಲ್ಲೆಲ್ಲ ತಗೊಂಡ್ರೆ ನಿಮ್ಗೆ ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಿಮ್ಗೆ ಗ್ಯಾರಂಟಿ ವಾರಂಟಿ ಯಾರು ಪ್ರೊವೈಡ್ ಮಾಡಲ್ಲ ಸರ್. ಓಕೆ, ನಮ್ಮ ಹತ್ರ ಗ್ಯಾರಂಟಿ ವಾರಂಟಿ ಇರುತ್ತೆ. 1 month ರಿಪ್ಲೇಸ್ಮೆಂಟ್ ಗ್ಯಾರಂಟಿನು ಇರುತ್ತೆ ನಿಮ್ಗೆ. ಮತ್ತೆ ನಮ್ಮ ಹತ್ರ ಫೋನ್ಸ್ ಎಲ್ಲ ನಿಮ್ಗೆ ಆಚೆ ತಗೊಳ್ಳೋಕ್ಕಿಂತ ಬೆಸ್ಟ್, ನೀವು ಅದೇ 13000-14000 ಕೊಟ್ಟು ನೀವು ಬ್ರ್ಯಾಂಡ್ ನ್ಯೂ ಪೀಸಸ್ ತಗೊಂತೀರಾ. ನಮ್ಮ ಹತ್ರ ಸೇಮ್ ಟು ಸೇಮ್ ಕಂಡೀಷನ್ ಫೋನ್ಸ್ 7500 ಇಂದ 8500 ಆ ಥರಕ್ಕೆ ಸಿಗುತ್ತೆ. ಎಕ್ಸಾಂಪಲ್, 6 GB 128 GB ಪರ್ಚೇಸ್ ಮಾಡಕ್ ಹೋದ್ರೆ 20000 ಮೇಲೆ ಆಗುತ್ತೆ. ನಮ್ಮ ಹತ್ರ ಸ್ಟಾರ್ಟಿಂಗ್ ಫ್ರಮ್ 11000 ಇಂದಾನೆ ಇದೆ. ಓಕೆ ಸೂಪರ್. ಅಂದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರತಕ್ಕಂತ ಫೋನ್ಸ್ ನಿಮ್ಮ ಹತ್ರ ಹಾಫ್ ಪ್ರೈಸ್ ಸಿಗುತ್ತೆ. ಇವನ್ ಅದು ಸೆಕೆಂಡ್ ಹ್ಯಾಂಡ್ ಅಥವಾ ರೀಫರ್ಬಿಶ್ ಫೋನ್ಸ್ ಆದ್ರೂ ಸಹಿತ ನೀವು ಅದಕ್ಕೆ 6 month ವಾರಂಟಿ ಕೊಡ್ತೀರಾ, ಆಮೇಲೆ 1 month ರಿಪ್ಲೇಸ್ಮೆಂಟ್ ವಾರಂಟಿ ಸಹಿತ ಕೊಡ್ತೀರಾ. ಸೂಪರ್. ಸೊ ಖಂಡಿತ ನಿಜ ಅಂತಾನೆ ಹೇಳ್ಬೋದು. ಇವನ್ ನಾವು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ಫ್ರೆಂಡ್ಸ್ ಕಡೆ ತಗೊಂಡ್ವಿ ಅಂತಂದ್ರೆ ಅಕ್ಯುರೇಟ್ ಆಗಿ ಅದಕ್ಕೆ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ. ಕೆಲವು ಸಾರಿ ಫೋನ್ಸ್ ಪ್ರಾಬ್ಲಮ್ ಇರುತ್ತೆ, ಹಾಗಾಗಿ ಸೇಲ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನಮಗೆ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ತಗೊಂಡ್ವಿ ಅಂತಂದ್ರೆ 6 month ವಾರಂಟಿ ಸಿಗ್ತಾ ಇರೋದು ಒಂದು ಗ್ರೇಟ್ ಥಿಂಗ್.
ಅಂತ ನಾನು ಹೇಳಬಹುದು ಸರ್ ಹಾಗಾದ್ರೆ ಬನ್ನಿ ನಿಮ್ಮತ್ರ ಯಾವ ಯಾವ ಸ್ಟಾಕ್ಸ್ ಅವೈಲೇಬಲ್ ಇದೆ ಯಾವ ಯಾವ ಫೋನ್ಸ್ ಅವೈಲೇಬಲ್ ಇದೆ ಅಂತ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಬರ್ರಿ ಸರ್ ಇದೆ ವಾವ್ ತುಂಬಾ ಅಂದ್ರೆ ತುಂಬಾ ಫೋನ್ಸ್ ಇದೆ ಸರ್ ನಾನು ನೋಡಕ್ಕೆ ಒಂತರ ಖುಷಿ ಆಗುತ್ತೆ ನೋಡಿ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಫೋನ್ಸ್ ಇದೆ ಆಮೇಲೆ ಈ ಕಡೆ ಐಫೋನ್ಸ್ ಎಲ್ಲ ಇದೆ ಖುಷಿ ಆಗುತ್ತೆ ಸರ್ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಡಣ ಸರ್ ಹೇಳಿ ಎಲ್ಲ ಯಾವ ಯಾವ ಇದು ಮಾಡೆಲ್ ಮತ್ತೆ ಏನು ಕಾಸ್ಟ್ ಆಗುತ್ತೆ ಅಂತ ಡೀಟೇಲ್ ಆಗಿ ತಿಳಿಸ್ಬಿಡಿ ಸರ್ ನೋಡಿ ಸರ್ ನಮ್ಮ ಕಡೆ ಸ್ಟಾರ್ಟಿಂಗ್ ಅಂದ್ರೆ ಇದು 5.1 ಇದೆ ನೋಕಿಯಾದು ಓಕೆ ಇದು ಬಂದು 5000 ಆಗುತ್ತೆ ನಿಮಗೆ ಓಕೆ ಮತ್ತೆ ನೋಡಿ ಓಪೋ ನು ಇದೆ ಇದೂನು 5000 ಆಗುತ್ತೆ ಮತ್ತೆ MI ದು ನೋಡಿ ಇದು MI 8 4GB 64GB ಇದು 7000 ರೂಪೀಸ್ ಆಗುತ್ತೆ ಓಕೆನಾ ಮತ್ತೆ ಇದು Redmi Note 7 Pro ನೋಡಿ ಇದರಲ್ಲಿ 8 ಕಲರ್ಸ್ ಬರುತ್ತೆ ರೆಡ್ ಬ್ಲೂ ಗ್ರೀನ್ ಬ್ಲಾಕ್ ಅನ್ನು ಬರುತ್ತೆ 4GB 64GB ಸ್ಟೋರೇಜ್ ಬರುತ್ತೆ ಇದರಲ್ಲಿ ಇದು ಸೂಪರ್ ಹ್ಯಾಂಡಿ ಫೋನ್ ರೆಫ್ಯೂಸ್ ಯೂಸ್ ಮಾಡಬಹುದು ಇದು ಬಂದು 8800 ರೂಪೀಸ್ ಕಾಸ್ಟ್ ಆಗುತ್ತೆ ಸರ್ ಓಕೆ ಪೋಕೋ ಇದೆ ನೋಡಿ ಪೋಕೋದು ನಿಮಗೆ ಪ್ರೊಸೆಸರ್ ಎಲ್ಲ ಮಸ್ತಾಗಿರುತ್ತೆ ಸ್ನ್ಯಾಪ್ ಡ್ರ್ಯಾಗನ್ ಎಲ್ಲ ಚೆನ್ನಾಗಿದೆ ಇದು ಬಂದು ನಿಮಗೆ ಕಾಸ್ಟ್ 9000 ರೂಪೀಸ್ ಆಗುತ್ತೆ 4GB 64GB ಇದು ಮತ್ತೆ ಇದರಲ್ಲಿ 2 ವೇರಿಯಂಟ್ ಬರುತ್ತೆ 4GB ಇದು ಬರುತ್ತೆ 6GB ಇದು ಬರುತ್ತೆ 6GB ನಿಮಗೆ 10500 ಆಗುತ್ತೆ ಓಕೆ ನೆಕ್ಸ್ಟ್ ಯಾವುದಿದೆ ಸರ್ ಮತ್ತೆ ನಿಮಗೆ ಮೋಟೋನು ಸಿಗುತ್ತೆ ಸರ್ ಮೋಟೋರೋಲಾ ಅದು ಸಿಗುತ್ತೆ MI ದು ಸಿಗುತ್ತೆ ನೋಡಿ ಇದು MI ಲೇಟೆಸ್ಟ್ ಮಾಡೆಲ್ ಓಕೆ ಸೈಡ್ ಅಲ್ಲಿ ಎಲ್ಲಾ ಫಿಂಗರ್ ಪ್ರಿಂಟ್ ಬರೋದು ಸರ್ ಆಲ್ಮೋಸ್ಟ್ ಅದು ನ್ಯೂ ಕಂಡೀಷನ್ ಅಲ್ಲಿ ಇದೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇಲ್ಲಿ ಇರುತ್ತೆ ಸರ್ ನೋಡಿ OnePlus 6 ಇದೆ ಓಕೆ OnePlus 6 ಸೋ ಇದು ಹೇಗಿದೆ ಕಂಡೀಷನ್ ಸರ್ ತೋರಿಸಿ ಸರ್ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ನೋಡಿ ನೀವೇ ನಾಟ್ ಈವನ್ ಸಿಂಗಲ್ ಸ್ಕ್ರಾಚ್ ಆರಾಮಾಗಿ ಲೆಸ್ ಯೂಸ್ಡ್ ಇರೋದು ಇದು ನೀವು ಆರಾಮಾಗಿ ಯೂಸ್ ಮಾಡಬಹುದು ಇದೂನು ಮಸ್ತ್ ಹ್ಯಾಂಗ್ ಆಗಲ್ಲ ಏನು ಆಗಲ್ಲ ಮೊಬೈಲ್ ಅಂತ ಮೊಬೈಲ್ ಸರ್ ಮೊಬೈಲ್ ಫೋನ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ 6 ಮಂತ್ ವಾರಂಟಿ ಇದೆ ಅಂತ ಹೇಳಿದ್ರಿ ಗ್ಯಾರಂಟಿ ಇದೆ ಅಂತ ಹೇಳಿದ್ರಿ 6 ಮಂತ್ ಆದ್ಮೇಲೆ ನಮಗೆ ಫೋನ್ ಬೇಡ ಅಂತಂದ್ರೆ ಅದರೊಳಗಡೆನೆ ಸೇಲ್ ಮಾಡ್ತೀವಿ ಅಂತಂದ್ರೆ ನೀವು ತಗೋತೀರಾ ಅಥವಾ ರಿಪೇರ್ ಮಾಡ್ಕೊಡ್ತೀರಾ ಪ್ರಾಬ್ಲಮ್ ಅಂದ್ರೆ ಹಾ ಸರ್ 6 ಮಂತ್ ಆದ್ಮೇಲೇನು ನಿಮಗೆ ಏನಾದರೂ ಪ್ರಾಬ್ಲಮ್ ಬಂದ್ರೆ ಸರ್ವಿಸ್ ದು ನಾವು ಮಾಡ್ಕೊಡ್ತೀವಿ ಅದರಲ್ಲಿ ಡಿಸ್ಕೌಂಟ್ ಇರುತ್ತೆ ಅದು ಡಿಸ್ಕೌಂಟ್ ಮೆನ್ಷನ್ ಮಾಡಿ ನಿಮಗೆ ರಿಪೇರ್ ಮಾಡ್ಕೊಡ್ತೀವಿ ಓಕೆ ರಿಪೇರ್ ಅಲ್ಲಿ ಸಹಿತ ನಮಗೆ ಡಿಸ್ಕೌಂಟ್ ಕೊಡ್ತೀರಾ ಓಕೆ ಸರ್ ತುಂಬಾ ಜನ ಫ್ಲಾಗ್ಶಿಪ್ ಫೋನ್ಸ್ ಗಳನ್ನ ತಗೋಬೇಕು ಅಂದ್ಕೊಂಡಿರ್ತಾರೆ ಲೈಕ್ ಐಫೋನ್ಸ್ ಆಗಿರಬಹುದು OnePlus ಫೋನ್ಸ್ ಗಳನ್ನ ನೋಡ್ತಾ ಇದ್ದಾರೆ ಸೋ ಇವಾಗ ನಿಮ್ಮತ್ರ ಐಫೋನ್ಸ್ ಯಾವುದು ಸ್ಟಾಕ್ ಇದೆ ಏನು ಕಾಸ್ಟ್ ಆಗುತ್ತೆ ಅಂತ ತಿಳಿಸ್ಕೊಡಿ ಸರ್ ನಮ್ಮತ್ರ ನಿಮಗೆ ಐಫೋನ್ ಸ್ಟಾರ್ಟಿಂಗ್ 13800 ಐಫೋನ್ 7 ಸಿಗುತ್ತೆ ಓಕೆ ಐಫೋನ್ 7 ಅಲ್ವಾ ಸರ್ ಇದು ಐಫೋನ್ 7 ಓಕೆ ಏನು ಸರ್ ವೇರಿಯಂಟ್ ಇದು 32GB ನಾ 32GB ಸರ್ ಇದರಲ್ಲಿ ನಿಮಗೆ 2 ವೇರಿಯಂಟ್ ಸಿಗುತ್ತೆ ಒಂದು 32GB ಒಂದು 128GB 13800 ಅಲ್ಲಿ ನಿಮಗೆ 32GB ಸಿಗುತ್ತೆ 32GB ಸಿಗುತ್ತೆ ಸರ್ ನೆಕ್ಸ್ಟ್ ಯಾವುದಿದೆ ಇದನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ಸರ್ ನಿಮಗೆ ಐಫೋನ್ 7 ಪ್ಲಸ್ ಸಿಗುತ್ತೆ ಓಕೆ ಜಸ್ಟ್ ನಿಮಗೆ 17800 ಆಗುತ್ತೆ ಐಫೋನ್ 7 ಪ್ಲಸ್ 32GB ಓಕೆ ಬೇರೆ ನಿಮಗೆ ಐಫೋನ್ 8 ಇದೆ ಐಫೋನ್ 8 ಐಫೋನ್ 8 ಕಾಸ್ಟ್ ಏನಿದೆ ಸರ್ ಐಫೋನ್ 8 ನಿಮಗೆ 19000 ಆಗುತ್ತೆ ಸರ್ 19000 ಮಾರ್ಕೆಟ್ ಪ್ರೈಸ್ 40000 ಇದೆ ಓಕೆ ಏನು ವೇರಿಯಂಟ್ ಸರ್ ಇದು 64GB ಸರ್ ಓಕೆ ಓಕೆ ಸೋ ಐಫೋನ್ 8 ಅಲ್ವಾ ಇದು ಐಫೋನ್ 8 ಓಕೆ ಇದನ್ನ ಬಿಟ್ರೆ ನೆಕ್ಸ್ಟ್ ಯಾವುದಿದೆ ಸರ್ ನೆಕ್ಸ್ಟ್ ನಿಮಗೆ ಐಫೋನ್ ಎಕ್ಸ್ ಇದೆ ಐಫೋನ್ ಎಕ್ಸ್ ಓಕೆ ಸರ್ ಇದೇನು ಕಾಸ್ಟ್ ಆಗುತ್ತೆ ಇದು ಮಾರ್ಕೆಟ್ ಪ್ರೈಸ್ ಸರ್ 54000 ಇದೆ ಓಕೆ ನಮ್ಮ ಹತ್ರ ನಿಮಗೆ ಜಸ್ಟ್ 29000 ಗೆ ಸಿಗುತ್ತೆ 29000 ಸಿಗುತ್ತೆ 6 ಮಂತ್ಸ್ ವಾರಂಟಿ ವಿತೌಟ್ ಎನಿ ಸ್ಕ್ರಾಚ್ ಡೆಂಟ್ ಓಕೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಓಕೆ ಸೋ ನೆಕ್ಸ್ಟ್ ಯಾವುದಿದೆ ಸರ್ ನೆಕ್ಸ್ಟ್ ಸರ್ ನಿಮಗೆ ಐಫೋನ್ ಎಸ್ಇ ಸೆಕೆಂಡ್ ಜನರೇಷನ್ ಸಿಗುತ್ತೆ ಐಫೋನ್ ಎಸ್ಇ ಅಲ್ವಾ ಐಫೋನ್ ಎಸ್ಇ ಓಕೆ ಐಫೋನ್ ಎಸ್ಇ ಇದು ಮಾರ್ಕೆಟ್ ಪ್ರೈಸ್ ಏನಿದೆ ನ್ಯೂ ಮಾಡೆಲ್ದು ನೀವು ಸರ್ ಮಾರ್ಕೆಟ್ ಪ್ರೈಸ್ 40000 ಇದ್ರೆ ಓಕೆ ನಮ್ಮತ್ರ ನಿಮಗೆ ಜಸ್ಟ್ 26000 ಗೆ ಸಿಗುತ್ತೆ ಓಕೆ 26000 ಸೋ ಹೇಗಿದೆ ಫೋನ್ ಕಂಡೀಷನ್ ತೋರಿಸಿ ಸ್ವಲ್ಪ ಓಕೆ ನೀವು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಸರ್ ಓಕೆ ಯಾವುದು ಸ್ಕ್ರಾಚಸ್ ಡೆಂಟ್ಸ್ ಯಾವುದೂ ಇಲ್ಲ ಅಲ್ವಾ ಓಕೆ ಸೂಪರ್ ಓಕೆ ನೆಕ್ಸ್ಟ್ ಯಾವುದಿದೆ ಸರ್ ನೆಕ್ಸ್ಟ್ ಸರ್ ನಿಮಗೆ ಐಫೋನ್ 12 ಪ್ರೊ ಮ್ಯಾಕ್ಸ್ ಸಿಗುತ್ತೆ 12 ಪ್ರೊ ಮ್ಯಾಕ್ಸ್ ಮಾರ್ಕೆಟ್ ವ್ಯಾಲ್ಯೂ 150000 ಇದೆ ನಮ್ಮ ಹತ್ರ ನಿಮಗೆ ಜಸ್ಟ್ 1 lakh ರೂಪೀಸ್ಗೆ ಸಿಗುತ್ತೆ 1 lakh ಸಿಗುತ್ತೆ ಎಷ್ಟು ಡಿಸ್ಕೌಂಟ್ ಆಯ್ತು ಇದು ಅಂದ್ರೆ ಸರ್ ಎಷ್ಟು ದಿವಸ ಇದು ಯೂಸ್ ಮಾಡಿದ್ದಾರೆ ಇದು 4 ಮಂತ್ಸ್ ಓಲ್ಡ್ ಸರ್ 4 ಮಂತ್ ಓಲ್ಡ್ ಓಕೆ ಬ್ಯಾಟರಿ ಕಂಡೀಷನ್ ಚೆನ್ನಾಗಿದೆ ಬ್ಯಾಟರಿ ಕಂಡೀಷನ್ ನಿಮಗೆ 90% ಸಿಗುತ್ತೆ 90% ಸಿಗುತ್ತೆ ಓಕೆ ಬೇರೆ ನಿಮಗೆ ಐಫೋನ್ 13 ಸಿಗುತ್ತೆ ಓಕೆ ಇದು ಜಸ್ಟ್ ಓಪನ್ ಬಾಕ್ಸ್ ಯೂನಿಟ್ ಇದೆ ಓಪನ್ ಬಾಕ್ಸ್ ಯೂನಿಟ್ ಅನ್ಯೂಸ್ ಡಿವೈಸ್ ಸೋ ಇದರಲ್ಲಿ ಇದು ಜಸ್ಟ್ ಚಾರ್ಜರ್ ಬರಲ್ಲ ಅಲ್ವಾ ಜಸ್ಟ್ ಫೋನ್ಸ್ ಫೋನ್ ಜಸ್ಟ್ ಕೇಬಲ್ ಬರುತ್ತೆ ಕೇಬಲ್ ಮಾತ್ರ ಬರುತ್ತೆ ಓಕೆ 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 ಸೋ ಇವೆಲ್ಲ ಐಫೋನ್ಸ್ ಗಳ ಮೇಲೆ ಸಹಿತ ನೀವು ವಾರಂಟಿ ಕೊಡ್ತೀರಲ್ವಾ
ಓಪನ್ ಬಾಕ್ಸ್ಗೆ ಸರ್ ನಿಮಗೆ ಬ್ರ್ಯಾಂಡ್ ವಾರಂಟಿನೂ ಸಿಗುತ್ತೆ, ಪ್ಲಸ್ ಕ್ಯಾಶಿಫೈ ಸಿಕ್ಸ್ ಮಂತ್ಸ್ ವಾರಂಟಿನೂ ಸಿಗುತ್ತೆ. ಓಕೆ, ಟೋಟಲ್ ಆಗಿ ಒನ್ ಇಯರ್ ವರೆಗೂ ಸಿಗುತ್ತೆ. ಸೊ ಇದೆಲ್ಲ ಐಫೋನ್ಸ್ ಆಲ್ಮೋಸ್ಟ್ ಇದರಲ್ಲಿ ಬ್ರ್ಯಾಂಡ್ ವಾರಂಟಿನೂ ಇದೆ. ಈಗ ಇದರಲ್ಲಿ ಐಫೋನ್ 13 ಓಪನ್ ಬಾಕ್ಸ್ ಡಿವೈಸಸ್ಗೆ ನಿಮಗೆ ಸಿಗುತ್ತೆ ಸರ್ ವಾರಂಟಿ. ಓಕೆ, ಬ್ರ್ಯಾಂಡ್ ವಾರಂಟಿ ಸಿಗುತ್ತೆ, ಜೊತೆಗೆ ಕ್ಯಾಶಿಫೈದು ವಾರಂಟಿ ಕ್ಯಾಶಿಫೈದು ವಾರಂಟಿ ಸಿಗುತ್ತೆ. ಓಕೆ, ಸೊ ಇನ್ನು ಐಫೋನ್ಸ್ಗಳನ್ನು ಹೊರತುಪಡಿಸಿದರೆ ಫ್ಲಾಗ್ಶಿಪ್ಪಲ್ಲಿ ಸ್ಯಾಮ್ಸಂಗ್ ಮತ್ತು ಒನ್ ಪ್ಲಸ್ ಯಾವುದು ಸ್ಟಾಕ್ ಇದೆ ಸರ್ ನಿಮ್ಮ ಹತ್ರ? ಸ್ಯಾಮ್ಸಂಗಲ್ಲಿ ಸರ್ ನಿಮಗೆ ಝಡ್ ಫ್ಲಿಪ್ 3 ಸಿಗುತ್ತೆ, ಇದು ಲೇಟೆಸ್ಟ್ ಮಾಡಲ್, ಜಸ್ಟ್ 1 ಮಂತ್ ಮುಂಚೆ ಲಾಂಚ್ ಆಗಿದೆ ಇದು. ಓಕೆ, ಇದು 1 ಮಂತ್ ಓಲ್ಡ್ ಫೋನ್ ಅಷ್ಟೇನಾ? 1 ಮಂತ್ ಓಲ್ಡ್ ಫೋನ್. ಓಕೆ ಓಕೆ, ಸರ್ ಏನು ಕಾಸ್ಟ್ ಆಗುತ್ತೆ ಇದು? ಇದು ಹೊಸ ಫೋನ್ ನಿಮಗೆ 1 ಲಕ್ ರುಪೀಸ್ ಇದೆ, ನಿಮಗೆ ಜಸ್ಟ್ 69,000 ರುಪೀಸ್ಗೆ ಸಿಗುತ್ತೆ. ಅಂದರೆ ಆಲ್ಮೋಸ್ಟ್ ಹಾಫ್ ಪ್ರೈಸಿಗೆ ಸಿಗ್ತಾ ಇದೆ ಅಲ್ಲ ಇದು? ಆಲ್ಮೋಸ್ಟ್ ಹಾಫ್ ಪ್ರೈಸ್ಗೆ ಸಿಗುತ್ತೆ ಸರ್. ಅಂದರೆ ಒಂದು 32,000 ರೂಪಾಯಿವರೆಗೂ ನಮಗೆ ಇದು ಸಿಗ್ತಾ ಇದೆ, ಕಡಿಮೆಗೆ ಸಿಗ್ತಾ ಇದೆ. ಸೊ ಅಂದರೆ ಇದು ನಮಗೆ ಬ್ರ್ಯಾಂಡ್ ವಾರಂಟಿನೂ ಇದೆ ಅಲ್ವಾ ಇನ್ನು ಈ ಫೋನ್ಗೆ? ಬ್ರ್ಯಾಂಡ್ ವಾರಂಟಿನೂ ಸಿಗುತ್ತೆ ಸರ್ ಓಪನ್ ಬಾಕ್ ಡಿವೈಸ್. ಓಕೆ ಓಕೆ, ಸೊ ರಿಯಲ್ಮಿ ಇದೆ, ರಿಯಲ್ಮಿ GT ನಿಯೋ 2. ಓಕೆ, ಮಾರ್ಕೆಟ್ ಪ್ರೈಸ್ ಸರ್ 45,000 ಇದೆ. ಓಕೆ, ಕ್ಯಾಶಿಫೈ ಪ್ರೈಸ್ ನಿಮಗೆ 34,000 ಸಿಗುತ್ತೆ. ಓಕೆ, ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್, ಕಂಡೀಷನ್ ಓಪನ್ ಬಾಕ್ಸ್, ಓಪನ್ ಬಾಕ್ಸ್. ಓಕೆ, ಇದು ಇನ್ನ ಬ್ರ್ಯಾಂಡ್ ವಾರಂಟಿ ಇದೆಯಾ ಇದಕ್ಕೆ? ಬ್ರ್ಯಾಂಡ್ ವಾರಂಟಿ ಇದೆ ಸರ್. ಓಕೆ, ಬ್ರ್ಯಾಂಡ್ ವಾರಂಟಿ ಇದೆ. ಇದನ್ನ ಹೊರತುಪಡಿಸಿದ್ರೆ ಇನ್ನೊಂದು ಇದೆಯಲ್ಲ ಸರ್, ಅದು ಇದು ವಿವೋದಲ್ಲಿದೆ, ಇದು ವಿವೋ X70 Pro ಸರ್. ಓಕೆ, ಸೊ ಇದು ಏನಿದೆ ಸರ್ ಮಾರ್ಕೆಟ್ ಪ್ರೈಸ್? ಮಾರ್ಕೆಟ್ ಪ್ರೈಸ್ 56,000 ಇದೆ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಓಪನ್ ಬಾಕ್ಸ್ ಯೂನಿಟ್. ಓಕೆ, ನಿಮ್ಮಲ್ಲಿ ಏನು ಪ್ರೈಸಿಂಗ್ ಸಿಗುತ್ತೆ? 44,000 ಸಿಗುತ್ತೆ ಸರ್. 44,000 ಸಿಗ್ತಾ ಇದೆ. ಸೊ ಇದು ಸಹಿತ ಬ್ರ್ಯಾಂಡ್ ವಾರಂಟಿ ಇನ್ನೂ ಕಂಟಿನ್ಯೂಸ್ ಇದೆ. ಓಕೆ, ಸೊ ಇದನ್ನು ಹೊರತುಪಡಿಸಿದ್ರೆ ಮತ್ತೆ ಯಾವುದಿದೆ ಸರ್ ಫ್ಲಾಗ್ಶಿಪ್ಪಲ್ಲಿ? ಬೇರೆ ನಿಮಗೆ ಒನ್ ಪ್ಲಸ್ ಸಿಗುತ್ತೆ ಸರ್, 1+8T ಇದೆ. ಓಕೆ, 1+8T. 1+8T ಕಾಸ್ಟ್ ಏನಾಗುತ್ತೆ ಸರ್ ಮಾರ್ಕೆಟ್ ಪ್ರೈಸ್? ಮಾರ್ಕೆಟ್ ಪ್ರೈಸ್ ಸರ್ 45,000 ಇದೆ. ಓಕೆ, ನಮ್ಮ ಪ್ರೈಸ್ ನಿಮಗೆ ಸರ್ 38,000 ಸಿಗುತ್ತೆ. 38, ಅಂದರೆ ಎಷ್ಟು ಕಡಿಮೆ ಆಗುತ್ತೆ ಸರ್? 8,000 ರುಪೀಸ್ ಡಿಸ್ಕೌಂಟ್ ಸಿಗ್ತಾ ಇದೆ. ಇನ್ನು ಬ್ರ್ಯಾಂಡ್ ವಾರಂಟಿ ಕಂಟಿನ್ಯೂಸ್ ಇದೆ, ಬ್ರ್ಯಾಂಡ್ ವಾರಂಟಿ ಇದೆಯಲ್ಲ ಸರ್ ಇದಕ್ಕೆ? ಬ್ರ್ಯಾಂಡ್ ವಾರಂಟಿ ಇದು ಇಲ್ಲ ಸರ್. ಓಕೆ, ಅದಕ್ಕಿಲ್ಲ, ನಿಮ್ಗೆ ಕ್ಯಾಶಿಫ್ ವಾರಂಟಿ ಸಿಗ್ತಾ ಇದೆ. ವಾರಂಟಿ ಸಿಕ್ಸ್. ಓಕೆ, ಆಲ್ಮೋಸ್ಟ್ ಎಲ್ಲ ಫ್ಲಾಗ್ಶಿಪ್ ಫೋನ್ಸ್ಗಳನ್ನು ಕವರ್ ಮಾಡಿದ್ವಿ ಅನಿಸುತ್ತೆ. ಸೊ ಇದಾದ ಸರ್ ಸ್ಯಾಮ್ಸಂಗ್ ನೋಟ್ 20 ಸರ್. ಸ್ಯಾಮ್ಸಂಗ್ ನೋಟ್ 20 ಸರ್, ಇದು ಇದು ನಿಮಗೆ 45,000 ಆಗುತ್ತೆ ಸರ್. ಓಕೆ, 75,000 ಇದೆ ಮಾರ್ಕೆಟ್ ಪ್ರೈಸ್, ಬಟ್ 45,000 ನಿಮಗೆ ಆಲ್ಮೋಸ್ಟ್ 30,000 ಡಿಫ್ರೆನ್ಸ್. ಓಕೆ, ಸೂಪರ್. ಸೊ ಇದಕ್ಕೇನಾದರೂ ಬ್ರ್ಯಾಂಡ್ ವಾರಂಟಿ ಇದೆಯಾ? ಬ್ರ್ಯಾಂಡ್ ವಾರಂಟಿ ಇಲ್ಲ ಸರ್. ಓಕೆ, ಬ್ರ್ಯಾಂಡ್ ವಾರಂಟಿ ಮುಗಿದಿದೆ, ಕ್ಯಾಶಿಫ್ ವಾರಂಟಿ ಕೊಡ್ತೀರಾ? ಓಕೆ, ಸೊ ಇದನ್ನು ಹೊರತುಪಡಿಸಿದ್ರೆ ಮತ್ತೆ ಯಾವ್ದ್ಯಾವ್ದು ಫೋನ್ಸ್ ಇದೆ ಸರ್ ನಿಮ್ಮ ಹತ್ರ? ಸ್ಯಾಮ್ಸಂಗ್ S21 Plus ಇದೆ. ಸ್ಯಾಮ್ಸಂಗ್ S20. ಓಕೆ, ಇದು ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ? ಬ್ರ್ಯಾಂಡ್ ನ್ಯೂ ಕಂಡೀಷನ್ ಸರ್. ಓಕೆ, ಸೂಪರ್ ಸರ್. ಇದೇನು ಕಾಸ್ಟ್ ಆಗುತ್ತೆ? ಇದು 49,000 ಆಗುತ್ತೆ ಸರ್. ಓಕೆ, ಮಾರ್ಕೆಟ್ ಪ್ರೈಸ್? ಮಾರ್ಕೆಟ್ ಪ್ರೈಸ್ 78,000 ಇದೆ. 78, ಸೊ ಆಲ್ಮೋಸ್ಟ್ 25,000 ಆಗುತ್ತೆ. ಓಕೆ, ಸೂಪರ್. ಇವಾಗ ಕ್ಯಾಶಿಫೈ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ ಮಾತಾಡ್ಸೋಣ. ಹಾಯ್ ಅಹದ್ ಬ್ರೋ. ಸೊ ಸಾರಿ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಬ್ಯುಸಿ ಇದ್ರೆ ಅನಿಸುತ್ತೆ ಫೋನ್ ರಿಪೇರಿ ಮಾಡೋದ್ರಲ್ಲಿ. ಸೊ ಕ್ಯಾಶಿಫೈ ಸ್ಟೋರ್ಗೆ ಬರ್ತಕ್ಕಂಥ ಕಸ್ಟಮರ್ಸ್ಗೆ ನಿಮ್ಮ ಕಡೆಯಿಂದ ಸ್ಪೆಷಲ್ ಆಗಿ ಏನೇನು ಸರ್ವಿಸ್ ಕೊಡ್ತೀರಾ ಅಂತ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ವಿಸ್ ಅಂದರೆ ನಿಮಗೆ ನೋಡಿ, ನಮ್ಮ ಕ್ಯಾಶಿಫೈ ಮೊಬೈಲ್ಸ್ ತೊಗೊಂಡೋದ್ರೇನು ಸರ್ವಿಸ್ ಕೊಡ್ತೀವಿ, ಸಪ್ರೇಟಾಗಿ ಬಂದ್ರೇನು ಸರ್ವಿಸ್ ಕೊಡ್ತೀವಿ. ಈಗ ಎಕ್ಸಾಂಪಲ್ ಸ್ಕ್ರೀನ್ಗೆ ಬಂದರೆ ಕಸ್ಟಮರು 6 ಮಂತ್ಸ್ ವಾರಂಟಿ ಕೊಡ್ತೀವಿ ಸರ್, 1 ಮಂತ್ ಬ್ರೋಕೇಜ್ ವಾರಂಟಿನೂ ಕೊಡ್ತೀವಿ. ಮತ್ತು ನಿಮಗೆ ಚಿಕ್ಕ ಬ್ಯಾಟ್ರಿ ಇಶ್ಯೂ, ಬೇರೆ ಕ್ಯಾಮ್ರಾ ಇಶ್ಯೂ, ಸ್ಪೀಕರ್ ಇಶ್ಯೂ, ಮೈಕ್ ಇಶ್ಯೂ ಏನಾದರೂ ಇದ್ರೆ 3 ಮಂತ್ಸ್ ವಾರಂಟಿ ಬರುತ್ತೆ. ಓಕೆ, ಇಲ್ಲಿ ನನಗೆ ಒಂದು ಇಷ್ಟ ಆಗಿದೆ ಏನು ಗೊತ್ತಾ? ಸೊ ನಿಮ್ದೇನು ರಿಪೇರ್ ಮಾಡ್ತಿರಲ್ಲ, ಇದು ಕ್ಲಿಯರ್ ಆಗಿ ಕಸ್ಟಮರ್ಗೆ ಕಸ್ಟಮರ್ಗೆ ಇದು ನೋಡಿ, ನಾನು ಆಕ್ಚುಲಿ ಅದೇ ನೋಡಿದ್ದು. ಸೊ ಕ್ಲಿಯರ್ ಆಗಿ ಕಸ್ಟಮರ್ಸ್ಗೆ ಕಾಣಿಸುತ್ತೆ, ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಕಸ್ಟಮರ್ ನನಗೆ ಈಗ ನಂದೇ ಫೋನು, ಈಗ ನಾನು ತುಂಬ ಇಷ್ಟಪಡೋ ಫೋನ್ ತೊಗೊಂಡಿರ್ತೀನಿ, ರಿಪೇರ್ ಕೊಟ್ಟಾಗ ಏನು ಮಾಡಿದ್ರೆ ನನ್ನ ಭಯ ಕಾಡ್ತಾ ಇರುತ್ತೆ. ಸೊ ಅದು ಕ್ಯಾಶುವಲ್ ಎಲ್ರಿಗೂ ಬರುತ್ತೆ, ನನಗೂ ಬರುತ್ತೆ. ಸೊ ನಮ್ಮ ಮುಂದೆ ರಿಪೇರ್ ಮಾಡತಕ್ಕಂಥದ್ದೊಂದು ಬೆಟರು. ಸೊ ನಿಮ್ಮ ಡೆಸ್ಕ್ ಸಹಿತ ನೋಡ್ತಾ ಇದ್ದೀನಿ ನಾನು, ತುಂಬ ಇಷ್ಟ ಆಯಿತು. ತುಂಬ ಸಿಂಪಲ್ ಆಗಿ ಏನೇ ಒಂದು ಮೈನರ್ ಇಷ್ಟ ಇದ್ರು ಮೇಜರ್ ಇಷ್ಟ ಇದ್ರು ಕಸ್ಟಮರಿಗೆ ಗೊತ್ತಾಗೋ ಥರ ಮಾಡ್ತೀರಾ, ಅದು ಇಷ್ಟ ಆಯಿತು ನನಗೆ. ಅದೇ ಸರ್, ಅದೇ ಮೇನ್ ಕ್ಯಾಶಿಫೈ ಇದೆ ಇರೋದು ಅದಕ್ಕೆ. ಯಾಕಂದ್ರೆ ಕಸ್ಟಮರ್ ಇನ್ ಫ್ರಂಟ್ ಆಫ್ ಕಸ್ಟಮರ್ ಮಾಡಿದ್ರೆ ಕಸ್ಟಮರ್ಗೂ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದೀವಿ. ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಏನಕ್ಕಂದ್ರೆ ಏನಾದರೂ ಪಾರ್ಟ್ಸ್ ಮಿಸ್ ಮಾಡ್ಕೊಳ್ತಾರೆ, ಇದು ಮಾಡ್ಕೊಳ್ತಾರೆ ಬೇರೆ ಶಾಪ್ಸಲ್ಲಿ, ಆ ಥರ ಲೋಕಲ್ ಶಾಪ್ಸಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಾವು ಇನ್ ಫ್ರಂಟ್ ಆಫ್ ಕಸ್ಟಮರ್ ಮಾಡ್ತೀವಿ. ಓಕೆ, ಇನ್ನೊಂದು ಏನಂದರೆ ಕಸ್ಟಮರ್ಗೆ ಔಟ್ಸೈಡ್ ಸರ್ವಿಸ್ ಮಾಡಿಸ್ಕೊಂಡ್ರೆ ವಾರಂಟಿ ಯಾರು ಕೊಡಲ್ಲ ನಿಮಗೆ, 1 ಮಂತೂ ವಾರಂಟಿ ಕೊಡಲ್ಲ, ನಾವು 6 ಮಂತ್ಸ್ ವಾರಂಟಿ ಕೊಡ್ತೀವಿ. ನೀವು
ಬ್ರ್ಯಾಂಡ್ ಕಡೆ ಹೋದ್ರೇನು, ಈಗ ಎಕ್ಸಾಂಪಲ್ ಒನ್ ಪ್ಲಸ್ ಸರ್ವಿಸ್ ಸೆಂಟರ್ ಹೋದ್ರೇನು 3 ಮಂತ್ಸ್ ವಾರಂಟಿ ಕೊಡೋದು ಅವರು. ನಾವು 6 ಮಂತ್ಸ್ ಕೊಡ್ತೀವಿ ಸ್ಕ್ರೀನ್ಗೆ. ಇವನ್ ನೀವು ಫೋನ್ಸ್ ರಿಪೇರಿ ಮಾಡಿಸ್ಕೊಂಡು ಹೋದ್ರು ಸಹಿತ ಅದಕ್ಕೂ ನೀವು ವಾರಂಟಿ ಕೊಡ್ತೀರಾ? ಹೌದು. ಫಾರ್ ಎಕ್ಸಾಂಪಲ್ ಇವಾಗ ನಂದು iPhone 11 ಇದೆ, ಸೊ 11ಗೆ ನಾನು ಸ್ಕ್ರೀನ್ ನಿಮ್ ಕಡೆ ರಿಪ್ಲೇಸ್ ಮಾಡಿಸ್ಕೊಂಡು ಹೋದ್ರೆ, ಸೊ ಅದು 6 ಮಂತ್ ವರೆಗೂ ನೀವು ನನಗೆ ಅದನ್ನ ಏನಾದ್ರು ಪ್ರಾಬ್ಲಮ್ ಆದ್ರೆ ಮತ್ತೆ ಸರಿ ಮಾಡ್ಕೊಡ್ತೀರಾ ಅಥವಾ ರಿಪ್ಲೇಸ್ ಮಾಡ್ಕೊಡ್ತೀರಾ? ರಿಪ್ಲೇಸ್ ಮಾಡ್ಕೊಡ್ತೀವಿ. ಏನಾದ್ರೂ ಇಶ್ಯೂ ಇದ್ರೆ ರಿಪ್ಲೇಸ್ ಮಾಡ್ಕೊಡ್ತೀವಿ, ಬಟ್ ಫಿಸಿಕಲ್ ಡ್ಯಾಮೇಜ್ ಆಗಬಾರ್ದು, ವಾಟರ್ ಡ್ಯಾಮೇಜ್ ಆಗಬಾರ್ದು. ಓಕೆ ಓಕೆ. ವಿತ್ ಇನ್ 1 ಮಂತ್ ಅಲ್ಲಿ ನೀವು ಸ್ಕ್ರೀನ್ ಹಾಕ್ಸ್ಕೊಂಡು ಹೋದ್ರೇನು, ಏನಾದ್ರೂ ಡ್ಯಾಮೇಜ್ ಆದ್ರೇನು ನಿಮ್ಗೆ 1 ಮಂತ್ ಫ್ರೀ ಆಫ್ ಕಾಸ್ಟ್ ರಿಪ್ಲೇಸ್ ಮಾಡ್ಕೊಡ್ತೀವಿ. ಅದು ಆಫರ್ ಇದೆ, ಅದು ಎಲ್ಲೂ ನಿಮ್ಗೆ ಆಚೆ ಸಿಗಲ್ಲ, ಲೋಕಲ್ ಸ್ಟಾಪ್ಸ್ ಲೋಕಲ್ ಶಾಪ್ಸ್ ಅಲ್ಲಿ. ಇದು ಕ್ಯಾಶಿಫೈ ಆಫರ್ ಇದು. ಓಕೆ. ಸೊ ಇದನ್ನ ಹೊರತುಪಡಿಸಿದ್ರೆ ಏನಾದ್ರೂ ಸ್ಪೆಷಲ್ ಡಿಸ್ಕೌಂಟ್ಸ್ ನಮ್ಮ ಚಾನೆಲ್ ವ್ಯೂವರ್ಸ್ ಇಂದ ಬಂದ್ರೆ ಕೊಡ್ತಾ ಇದ್ರಾ? ಅದು ಇನ್ ಸ್ಟೋರ್ ಬಂದ್ರೆ ನಾವು ಆಫರ್ ಅಪ್ಲೈ ಮಾಡಿ ನಿಮಗೆ ಮಾಡ್ಕೊಡ್ತೀವಿ ಸರ್. ಓಕೆ. ಸ್ಟೋರ್ ಆಫರ್ ಇರುತ್ತೆ, ಅದು ಅಪ್ಲೈ ಮಾಡಿ ನಿಮಗೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ಒಂದಿಷ್ಟು ಫೋನ್ಸ್ಗಳು ನಮಗೆ ಅವೈಲೇಬಲ್ ಇದೆ. ಸೊ ನಮ್ಮ ಜೊತೆ ಇವಾಗ ಬ್ರ್ಯಾಂಡ್ ಪ್ರಮೋಟರ್ ರೆಹಮಾನ್ ಶರೀಫ್ ಬಾಯ್ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಹಾಯ್ ಬ್ರೋ. ಸೊ ಬ್ಯುಸಿ ಇದ್ರ ಅನ್ಕೋತೀನಿ, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಸೊ ನಿಮ್ಮಲ್ಲಿ ಏನಾದರೂ ಬೈಬ್ಯಾಕ್ ಆಫರ್ ಇದೆ ಅಂತ ನಾನು ಕೇಳಿದೆ. ಸೊ ಬೈಬ್ಯಾಕ್ ಆಫರ್ ಏನಿದೆ, ಆಮೇಲೆ ನಮ್ಮ ಫೋನ್ಸ್ಗಳನ್ನ ತಗೋತೀರಾ ಅಂತಂದರೆ, ಸೊ ಏನೆಲ್ಲ ಕ್ವಾಲಿಟಿ ಚೆಕ್ ಮಾಡ್ತೀರಾ, ಸೊ ನಾವು ಹೇಗೆ ನಿಮ್ಮ ಹತ್ರ ಫೋನ್ ಸೇಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಎಕ್ಸಾಂಪಲ್ ಸರ್, ಇವಾಗ ಈ ಫೋನ್ ನೋಡ್ರಿ, ಬ್ರ್ಯಾಂಡ್ ನ್ಯೂ ಇದೆ ಇದು. ಓಕೆ. ಇವಾಗ ಇದರಲ್ಲಿ ಏನು ಸ್ಕ್ರಾಚಸ್ ಡಿಂಟ್ಸ್ ಏನು ಇಲ್ಲ ಈ ಫೋನಲ್ಲಿ. ಓಕೆ. ಎಲ್ಲಾದರೂ ಸ್ಕ್ರಾಚಸ್ ಡಿಂಟ್ಸ್ ಏನಾದರೂ ಇದೆಯಾ? ಏನಿಲ್ಲ. ಇಲ್ಲ, ಇಲ್ಲ. ಇವಾಗ ಇದರಲ್ಲಿ ಬ್ರ್ಯಾಂಡ್ ನ್ಯೂ ಪೀಸ್. ಇವಾಗ ಲೈಟ್ ಸ್ಕ್ರಾಚಸ್ ಇರುತ್ತೆ, ಲೈಟ್ ಡಿಂಟ್ಸ್ ಇರುತ್ತೆ ಇದರಲ್ಲೆಲ್ಲ. ಇದು ಬಂದ್ಬಿಟ್ಟು ನಿಮಗೆ ಲೈಟ್ ಡಿಂಟ್ಸು ಮತ್ತು ಲೈಟ್ ಸ್ಕ್ರಾಚಸ್. ಹೆವಿ ಸ್ಕ್ರಾಚಸ್ ಇದ್ರೆ ವ್ಯಾಲ್ಯೂ ಕಮ್ಮಿ ಬರುತ್ತೆ, ಲೈಟ್ ಸ್ಕ್ರಾಚಸ್ ಇದ್ರೆ ನಿಮಗೆ ಒಳ್ಳೆ ವ್ಯಾಲ್ಯೂ ಬರುತ್ತೆ. ಪ್ಲಸ್ ನೀವು ಹಳೆ ಫೋನ್ ನಮಗೆ ಸೇಲ್ ಮಾಡಿಬಿಟ್ಟು ಹೊಸ ಫೋನ್ ನಮ್ಮ ಹತ್ರ ತೊಗೊಂತಿದ್ದೀರಾ ಅಂದರೆ ನಿಮಗೆ ನಾವು 1000 ರುಪೀಸ್ ಇನ್ನೂ ಕಮ್ಮಿ ಮಾಡಿ ಕೊಡ್ತೀರಿ ಫೋನ್ ಮೇಲೆ. ಇನ್ನೂ ಫೋನ್ ಮೇಲೆ 1000 ರುಪೀಸ್ ಕಮ್ಮಿ ಮಾಡಿ ಕೊಡ್ತೀನಿ. ಪ್ಲಸ್ ನಿಮಗೆ ಬೈಬ್ಯಾಕ್ಸಲ್ಲಿ ಒಳ್ಳೆ ಒಳ್ಳೆ ಆಫರಲ್ಲಿ ನಿಮಗೆ ಬೈಬ್ಯಾಕ್ ಮಾಡ್ಕೊಡ್ತೀನಿ ನಿಮ್ಮ ಫೋನ್ಸ್ ಎಲ್ಲ ಒಳ್ಳೆ ಪ್ರೈಸಿಂಗ್. ಅಂದರೆ ಎಕ್ಸಾಂಪಲ್, ಇವಾಗ ನಿಮ್ಮ ಫೋನ್ ಇವಾಗ ಯಾವ 0 ರುಪೀಸ್ಗೂ ಹೋಗಲ್ಲ, ನಾವು ಆ ಫೋನ್ಗೆ ನಾವು 1000 ರುಪೀಸ್ ಆದರೂ ಪೇ ಮಾಡ್ತೀರಿ. ಎಕ್ಸಾಂಪಲ್, ಡೆಡ್ ಕಂಡೀಷನ್ ಫೋನ್ಸ್ ತರ್ತಾರೆ ಎಷ್ಟೋ ಜನ, ಆ ಫೋನ್ ತೊಗೊಂಡು ನಾವು ಮತ್ತೆ ರೀಸೈಕ್ಲಿಂಗೇ ಕೊಟ್ಟು ಕಳಿಸ್ತೀರಿ ಆ ಫೋನ್ಸ್ ಎಲ್ಲ. ನೀವು ನಮ್ಮ ಕಡೆಯಿಂದ ಎಲ್ಲ ನಮ್ಮ ಕಡೆಯಿಂದ 100% ಹ್ಯಾಪಿನೆಸ್ ಆಗಿರ್ತಾರ ಫೀಡ್ಬ್ಯಾಕ್ ಕೊಡ್ಬೇಕು ನೀವೆಲ್ಲ. ಓಕೆ. ಈಗ ನಾನು ಫೋನ್ ಸೇಲ್ ಮಾಡಬೇಕು ಅಂತಂದ್ರೆ ಫೋನ್ ಜೊತೆ ಏನೇನು ತಗೊಂಡ್ಬರ್ಬೇಕು, ಬಿಲ್ ಬಾಕ್ಸ್ ಈ ರೀತಿ? ಇವಾಗ ಆಫ್ಲೈನ್ ಸ್ಟೋರ್ ಅಲ್ಲಿ ಸೇಲ್ ಮಾಡ್ಬೇಕಂದ್ರೆ ನಮ್ಗೆ ಕಂಪಲ್ಸರಿ ಬಿಲ್ ಬಾಕ್ಸ್ ಬೇಕೇ ಬೇಕು. ಅದರ ಬಿಲ್ ಅದರ ಬಿಲ್ ಬಾಕ್ಸ್ ಎರಡರಲ್ಲಿ ಒಂದು ಕಂಪಲ್ಸರಿ ಬೇಕೇ ಬೇಕು. ಎರಡರಲ್ಲಿ ಒಂದು ಇದ್ರೆ ನಾವು 100% ಬೈಬ್ಯಾಕ್ ಮಾಡ್ಬೋದು. ಅಕಸ್ಮಾತ್ ಬಾಕ್ಸ್ ಬಿಲ್ ಎರಡೂ ಇಲ್ಲ, ಇವಾಗ ನೀವು ನಮ್ಮ ಹತ್ರ ಫೋನ್ ತೊಗೊಂತಿದ್ದೀರಾ, ನಮ್ಮ ಹತ್ರ ಫೋನ್ ತೊಗೊಂತಿದ್ದೀರಾ ಅಂದ್ರೆ ನಾವು ಆ ಬೈಬ್ಯಾಕ್ ತೊಗೊಬೋದು. ಏನಕ್ಕಂದ್ರೆ ಇವಾಗ ನೀವು ನಮ್ಮ ಹತ್ರ ಇಂದ ಒಂದು ಫೋನ್ ತೊಗೊಂಡೋಗ್ತಿದ್ರಾ ನಿಮ್ ಡೇಟಾ ಇರುತ್ತೆ ನಮ್ಮ ಹತ್ರ, ಒಂದು ನಮಗೂ ಬಿಲೀವ್ನೆಸ್ ಇರುತ್ತೆ ನೀವು ನಮ್ಮ ಹತ್ರ ಫೋನ್ ತೊಗೊಂಡೋಗಿದ್ರಾ ಅಂತ. ಪ್ಲಸ್ ನಾವು ನಿಮಗೆ ಫೋನ್ ನಿಮ್ದು ಹಳೇದು ಬಿಲ್ ಬಾಕ್ಸ್ ಇಲ್ದಂಗೂ ಪರ್ಚೇಸ್ ಮಾಡ್ಕೊಬೋದು ನಾವು. ಓಕೆ, ಫೈನ್. ಸೊ ಈಗ ನನ್ನ ಫೋನ್ ಸೇಲ್ ಮಾಡಬೇಕು ಅಂತಂದರೆ ನಾನು ಬಿಲ್ ಅಥವಾ ಬಾಕ್ಸ್ ತೊಗೊಂಡ್ಬರಬೇಕು. ಸೊ ಇವಾಗ ಪ್ರೈಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ನನ್ನ ಪ್ರೈಸ್ ವ್ಯಾಲ್ಯೂ ಹೇಗೆ ಮಾಡ್ತೀರಾ? ಎಕ್ಸಾನ್ ಆ್ಯಪ್ ಬರುತ್ತೆ, ಆ ಆ್ಯಪಲ್ಲಿ ಹಾಕ್ತೀರಿ ನಾವು ಎಕ್ಸಾಕ್ಟ್ ವ್ಯಾಲ್ಯೂ ಹೇಳ್ತೀರಿ ಕಸ್ಟಮರ್ ಮುಂದೆ ಏನೇನಿದೆ, ಡಿಂಟ್ ಸ್ಕ್ರಾಚಸ್ ಏನಿದೆ ಲೈವ್ ಆಗಿ ಅವ್ರು ನೋಡಿಸ್ಬಿಟ್ಟು ಇದ್ರೆಲ್ಲ ನೋಡ್ರಿ ಸರ್ ಇಷ್ಟಿಷ್ಟು ಇದೆ ಅಂತ ಎಕ್ಸಾಕ್ಟ್ ವ್ಯಾಲ್ಯೂ ಕೊಡ್ತೀರಿ ಅವ್ರಿಗೆ. ಇಷ್ಟು ಅಮೌಂಟ್ ಬರ್ತಿದೆ, ಇಫ್ ಯು ಆರ್ ಹ್ಯಾಪಿ ವಿತ್ ದಟ್ ಅಮೌಂಟ್ ವಿಲ್ ಹೆಲ್ಪ್ ಯು ಔಟ್ ವಿತ್ ದಿಸ್. ಓಕೆ, ಆ ಥರ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸಸ್ ಅಂತೂ 100% ನಮ್ಮ ಕಡೆಯಿಂದ ಮಾಡ್ಕೊಡ್ತೀರಿ, ಯಾರಿಗೂ ನಾವು ಇದು ಮಾಡಲ್ಲ. ಎಲ್ಲರಿಗೂ ಸೇಮ್ ಪ್ರೈಸಸ್ಸು ಬೆಸ್ಟ್ ಪ್ರೈಸಸ್ ನಮ್ಮ ಕಡೆಯಿಂದ 100% ಮಾಡ್ಕೊಡ್ತೀವಿ ನಾವು. ಓಕೆ, ಇನ್ ಕೇಸ್ ನನ್ನ ಫೋನ್ ಅಪ್ಡೇಟ್ ಮಾಡಬೇಕು ಅಂತಂದರೆ ಹೇಗೆ? ನೀವು ಅಪ್ಡೇಟ್ ಮಾಡ್ಬೇಕಂದ್ರೂ ನೀವು ತೊಗೊಂಬರ್ರಿ, ನಮ್ಮ ಪ್ರೈಸಿಂಗ್ ಹೇಳ್ತೀನಿ ನಿಮಗೆ ಬೆಸ್ಟ್ ಪ್ರೈಸ್. ನಿಮ್ಗೆ ಸೆಟ್ ಆಗಿಲ್ಲ ಅಂದರೆ ಇನ್ನೂ ಏನಾದರೂ ಒಂದು ಬೈಬ್ಯಾಕ್ ನೋಡ್ತೀರಿ ನಾವು, ಆ ಫೋನ್ ಏನಾದರೂ ಇನ್ನೂ ಸ್ವಲ್ಪ ಏನಾದರೂ ನಾವು ರೇಟ್ ಜಾಸ್ತಿ ಮಾಡೋಕ್ಕಾದ್ರೆ ಮಾಡಿ ಅದರಲ್ಲೂ ನಿಮಗೆ ಪ್ರೈಸಿಂಗಲ್ಲಿ ಹೆಲ್ಪ್ ಮಾಡಿಕೊಡ್ಬೋದು ನಾವು. ಏನಾದರೂ ನಮ್ಮ ಫೋನ್ನ ತೊಗೊಂಡ್ಬಿಟ್ಟು ನಾವು ಒಂದು ನಮ್ಗೆ ಬೇಕಾದ ಫೋನ್ಗಳನ್ನ ನೀವು ಪ್ರೊವೈಡ್ ಮಾಡ್ತೀರಿ? ಪ್ರೊವೈಡ್ ಮಾಡೇ ಮಾಡ್ತೀರಿ. ಓಕೆ. ಸೊ ಬೈಬ್ಯಾಕಲ್ಲಿ ಏನಾದರೂ ಆಫರ್ ಕೊಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಹ್ಞೂ ಸರ್, ನಮ್ಮ ಹತ್ರ ಕೂಪನ್ಗಳಿರುತ್ತೆ, 150 ರುಪೀಸ್ 200 ರುಪೀಸ್ ಕೂಪನ್ಸ್ಗಳೇ ಬರುತ್ತೆ. ನಾವು ಅದನ್ನು ಹಾಕಿ ಆ್ಯಡ್ ಮಾಡಿಬೇಕಂದ್ರೆ ಕಸ್ಟಮರ್ ಎಷ್ಟು ಜನ ಕೇಳ್ತಾರೆ, ಅಟ್ಲೀಸ್ಟ್ 100-200 ಆದರೂ ಜಾಸ್ತಿ ಮಾಡಿಕೊಡ್ರಿ, 300 ಜಾಸ್ತಿ ಮಾಡಿಕೊಡ್ರಿ, ನಾವು ಅದನ್ನು ಮಾಡ್ಕೊಡ್ತೀವಿ. ನಮ್ಮ ಕಡೆಯಿಂದ ಕೂಪನ್ಸ್ ಎಲ್ಲ ಬರುತ್ತೆ ಕ್ಯಾಶಿಫೈ ಕಡೆಯಿಂದ, ನಾವು ಅದನ್ನು ಮಾಡ್ಕೊಡ್ತೀವಿ ನಿಮಗೆ. ಓಕೆ ಫೈನ್. ಈಗ ಬೈಬ್ಯಾಕ್ ಆಯಿತು, ಬಿಟ್ಟರೆ ಎಕ್ಸೆಸರೀಸ್ ಏನೆಲ್ಲ ಅವೈಲೇಬಲ್ ಇದೆ ನಿಮ್ಮ ಹತ್ರ? ಅಕ್ಸೆಸರೀಸಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ನೀವು, ಬೋಟ್ 1 ಇದೆ, ಬೋಟ್ ಲೇಟೆಸ್ಟ್ ಬಂದಿದೆ, ರಬ್ಬರ್ಸ್ದು ಬಂದಿದೆ, ಬೋಟ್ ಏರ್ಪಾಡ್ಸ್ 148 ಇದೆ, ಬೋಟ್ ನೆಕ್ ಬ್ಯಾಂಡ್ ಇದೆ ನಮ್ಮ ಹತ್ರ. ನಮ್ಮ ಹತ್ರ ಇದು ಕೇಬಲ್ಸ್ ಇದೆ, ಐಫೋನ್ ಕೇಬಲ್ಸ್ ಮತ್ತೆ ಹೆಡ್ಸೆಟ್ಸ್, ವಾಚು ಇದೆ, ಸ್ಮಾರ್ಟ್ ವಾಚಸ್ಸು ಇದೆ ನಮ್ಮ ಹತ್ರ ಬೋಟ್ದು. ಅದು 1 ಇಯರ್ ಬರುತ್ತೆ. ಇದೆಲ್ಲ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಪೀಸಸ್ ಇದ್ರಿಗೆಲ್ಲ. ಇದು ಹೆಡ್ಸೆಟ್ಗೆ ಬಂದ್ಬಿಟ್ಟು 6 ಮಂತ್ಸ್ ವಾರಂಟಿ ಬರುತ್ತೆ, ಬೇರೆ ಎಲ್ಲ ಆಕ್ಸೆಸರೀಸ್ಗೆ 1 ಇಯರ್ ವಾರಂಟಿ ಬರುತ್ತೆ. ಓಕೆ, ಇದೆಲ್ಲಾನು ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ಸ್ ಅಲ್ವಾ? ಇದೆಲ್ಲ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ಸ್ ಆಕ್ಸೆಸರೀಸ್ ಅಲ್ಲಿ ನಿಮಗೆ ಎಲ್ಲದಕ್ಕೂ 6 ಮಂತ್ಸ್ ವಾರಂಟಿ ಬರುತ್ತೆ.
ಇರುತ್ತೆ ಸ್ವಲ್ಪಕ್ಕೆ, ಇದೆಲ್ಲ ಒನ್ ಇಯರ್ ವಾರಂಟಿ ಬರುತ್ತೆ ನಿಮಗೆ. ಓಕೆ ಫೈನ್. ಸೊ ಇಲ್ಲೊಂದು ಡಿಸ್ಪ್ಲೇ ಕಾಣ್ತಾ ಇದೆ. ಸೊ ಇದು ನಿಮ್ಮ ಕ್ಯಾಶಿಫೈ ಆಪ್ ಅನ್ಕೋತೀನಿ ಅಲ್ವಾ? ಸೊ ಇದರಲ್ಲೇ ನೀವು ಎಲ್ಲ ಒಂದು ಪ್ರೈಸ್ ನೋಡಿ ಸರ್. ಎಕ್ಸಾಂಪಲ್, ಇವಾಗ 20,000 ಫೋನ್ ತಗೊಂಡ್ರಿ ನೀವು, ಇದು ನಿಮ್ಗೆ ಬೋರ್ ಬೋಟ್ದು ನಮ್ದು ಹೆಡ್ಸೆಟ್ ಇದೆ 138, 600 ಸಿಗತ್ತೆ, ಜಸ್ಟ್ 600 ರುಪೀಸ್ ಗೆ ಸಿಗತ್ತೆ. ಅದು ಒರಿಜಿನಲ್ ನೀವು ಬರೀ ಬೋಟ್ ಹೆಡ್ಸೆಟ್ ತಗೊಂಬಂಗಾರೆ 1,300 ವರೆಗೂ ಬರುತ್ತೆ. ಆಕ್ಚುಲಿ ಇವಾಗ ನೀವು ನನ್ನ ಹತ್ರ 20,000 ಪರ್ಚೇಸ್ ಮಾಡ್ತಿದ್ರೆ ಬರೀ 6,000 ರುಪೀಸ್ ಗೆ ನಾವು ನಿಮ್ಗೆ ಇದು ಮಾಡ್ಕೊಡ್ತೀವಿ. ನಮ್ಮ ಕಡೆಯಿಂದ 600 ರುಪೀಸ್ ಆಗುತ್ತೆ ಬೋಟ್ದು ಹೆಡ್ಸೆಟ್ಸ್. ಓಕೆ ಫೈನ್. ಓಕೆ, ನೋಡಿದ್ರಲ್ಲ ಇಷ್ಟೊಂದು ಆಫರ್ಸ್ಗಳು ಮತ್ತು ಬೆಸ್ಟ್ ಸರ್ವಿಸ್ಗಳು ಕ್ಯಾಶಿಫೈ ಸ್ಟೋರ್ ನಮಗೆ ಸಿಗ್ತಾ ಇದೆ. ಇವನ್ ಯಾಸಿನ್ ಸರ್ ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ ಕೇಸ್ ಬೆಂಗಳೂರು ಬಿಟ್ಟು ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಅಂತಂದರೆ, ಸೊ ಅವ್ರಿಗೂ ಸಹಿತ ನೀವು ಹೆಲ್ಪ್ ಮಾಡಿದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಏನು ಅವ್ರಿಗೆ ಆಫರ್ ನೀವು ಪ್ರೊವೈಡ್ ಮಾಡ್ತೀರಾ? EMI ಆಪ್ಷನ್ನು ಇದೆ, ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ EMI ಆಪ್ಷನ್ನು ಇದೆ. ಕ್ರೆಡಿಟ್ ಕಾರ್ಡಲ್ಲಿ ಎಲ್ಲ ಕಸ್ಟಮರ್ಸ್ಗೆ ಸಿಗುತ್ತೆ, ಬಟ್ ಡೆಬಿಟ್ ಕಾರ್ಡಲ್ಲಿ ಸ್ವಲ್ಪ ಕಸ್ಟಮರ್ಸ್ಗೆ ಬ್ಯಾಂಕ್ ಕಡೆಯಿಂದ ಇರುತ್ತೆ EMI ಆಪ್ಷನ್. ಓಕೆ, ಅದನ್ನು ಆಪ್ಷನ್ ಇದೆ. ಓಕೆ, ಸೊ EMI ಸಹಿತ ಫೋನ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಈಗ ಬೇರೆ ಊರಿಂದ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಕೊರಿಯರ್ ಫೆಸಿಲಿಟಿ? ಕೊರಿಯರ್ ಫೆಸಿಲಿಟಿನೂ ಇದೆ ಸರ್. ಓಕೆ, ಸೊ ನೀವು ಅವ್ರಿಗೆ ಮೊದಲೇ ಅಮೌಂಟ್ ನಿಮ್ಗೆ ಪೇ ಮಾಡ್ಬೇಕು ಅವರು? ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ, ಅವ್ರು ಪೇ ಮಾಡಿದ್ರೆ ಕೊರಿಯರ್. ಓಕೆ, ಬ್ರ್ಯಾಂಡ್ ಅಕೌಂಟಿಗೆ ಪೇ ಮಾಡಿದ್ರೆ ನೀವು ಅವ್ರಿಗೆ ಕೊರಿಯರ್ ಮಾಡ್ತೀರಾ? ಓಕೆ, ಇನ್ನು ಪರ್ಚೇಸಿಂಗ್ ವಿಷಯಕ್ಕೆ ಬಂದರೆ ನೀವು ಬೆಂಗಳೂರು ಬಿಟ್ಟು ಬೇರೆ ಸಿಟಿನಲ್ಲಿ ಇದ್ದೀರಾ ಅಂತಂದರೆ, ಸೊ ನೀವು ಸಹಿತ ಫೋನ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು, ಬಟ್ ಮೊದಲೇ ಪೇ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಅಂತ ಹೇಳ್ಬೋದು. ಸೊ ನೀವು ಕ್ಯಾಶಿಫೈ ಬ್ರ್ಯಾಂಡ್ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರಿ ಅಂತಂದರೆ ಯಾವುದೇ ಒಂದು ಇಶ್ಯೂಸ್ ಆಗಲ್ಲ. ಸೊ ಅವರು ನಿಮಗೆ ಬ್ರ್ಯಾಂಡ್ ಇಮೇಲಿಂದನೇ ಸಹಿತ ರಿಪ್ಲೈ ಮಾಡ್ತಾರೆ, ಬೆಸ್ಟ್ ಎಲ್ಲ ಆಫರ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಇನ್ ಕೇಸ್ ನೀವು ಸ್ಟೋರ್ಗೆ ಬಂದು ಪರ್ಚೇಸ್ ಮಾಡ್ತೀರಾ ಅಂತಂದರೆ, ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡಿಂದ ಪರ್ಚೇಸ್ ಮಾಡಿದರೆ ನಿಮಗೆ EMI ಆಪ್ಷನ್ ಸಹಿತ ಅವೈಲೇಬಲ್ ಇದೆ. ಇದೊಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಸೊ ಒಳ್ಳೊಳ್ಳೆ ಸರ್ವಿಸ್ ಕ್ಯಾಶಿಫೈಯಿಂದ ನಮಗೆ ಸಿಗ್ತಾ ಇದೆ. ಇನ್ ಕೇಸ್ ನೀವೇನಾದರೂ ಯೂಸ್ಡ್ ಫೋನ್ಸನ್ನು, ಸೆಕೆಂಡ್ ಹ್ಯಾಂಡ್ ಫೋನ್ಸನ್ನು ಅಥವಾ ಏನು ರೀಫರ್ಬಿಶ್ಡ್ ಫೋನ್ಸನ್ನು ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ, ಸರ್ವಿಸ್ ಇತ್ತು ಅಂತಂದರೆ, ಬೈಬ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ, ಖಂಡಿತವಾಗಲೂ ನೀವು ಅದು ಕ್ಯಾಶಿಫೈ ಸ್ಟೋರ್ಗೆ ಸ್ಪೆಷಲಿ ಈ ಒಂದು ರಿಚ್ಮಂಡ್ ಟೌನ್ ಇರತಕ್ಕಂಥ ಒಂದು ಜಾನ್ಸನ್ ಮಾರ್ಕೆಟ್ ಇರೋ ಕ್ಯಾಶಿಫೈ ಸ್ಟೋರ್ಗೆ ವಿಸಿಟ್ ಮಾಡಿ ನಿಮಗೆ ಬೆಸ್ಟ್ ಆಫರ್ಸ್ ಸಿಗುತ್ತೆ. ನಿಮಗೆ ಈ ಸ್ಟೋರ್ಗೆ ಬರೋಕ್ಕೆ ತುಂಬ ಈಸಿ ಅಂತಲೇ ಹೇಳ್ಬೋದು. ನೀವೇನಾದರೂ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಬಂದರೆ ನೇರವಾಗಿ ಒಂದೇ ಬಸ್ಸಲ್ಲಿ ಬಂದು ಇಳ್ಕೊತೀರಾ, ಮೆಜೆಸ್ಟಿಕಲ್ಲಿ ಮೆಜೆಸ್ಟಿಕ್ಕಿಂದ ಬರ್ತೀರಾ ಅಂತಂದರೆ, ನೀವು MG Road ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಜಸ್ಟ್ 1 ಕಿಲೋಮೀಟರ್ ವಾಕ್ ಇದೆ, ಇಲ್ಲಾಂದರೆ ಆಟೋದಲ್ಲಿ ಸಹಿತ ಬರ್ಬೋದು, ತುಂಬ ಈಸಿಯಾಗಿ ರೀಚ್ ಮಾಡ್ಬೋದು. ಆಮೇಲೆ ನಿಮಗೆ ಡೈರೆಕ್ಟಾಗಿ ಬಸ್ ಫೆಸಿಲಿಟಿ ಸಹಿತ ಇದೆ. ನೀವು ಅಲ್ಲಿ ಕಾಲೇಜ್ ಇದೆಯಲ್ಲ, ಸೇಂಟ್ ಜೋಸೆಫ್ ಕಾಲೇಜಿಗೆ ಇಳ್ಕೊಂಡು ಸಹಿತ ನೀವು ಅಲ್ಲಿಂದ ನಡ್ಕೊಂಡು ಬರ್ಬೋದು. ತುಂಬ ಬೆಸ್ಟ್ ರೂಟ್ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ನಿಮಗೆ ಗೂಗಲ್ ಮ್ಯಾಪ್ ಲಿಂಕನ್ನು ಸಹಿತ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆಮೇಲೆ ಸ್ಟೋರ್ ಅಡ್ರೆಸ್ ಸಹಿತ ನಿಮಗೆ ಅವೈಲೇಬಲ್ ಇರುತ್ತೆ. ಆಮೇಲೆ ಯಾಸಿನ್ ಸರ್ ಮೊಬೈಲ್ ನಂಬರ್ ಸಹಿತ ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ಕಾಲ್ ಮಾಡಿ ಎಲ್ಲ ಒಂದು ಏನಾದರೂ ಡೌಟ್ಸ್ ಇತ್ತು ಅಂತಂದರೆ, ಏನೇನು ಆಫರ್ಸ್ ಇದೆ, ಫೋನ್ಸ್ ಅವೈಲೇಬಲ್ ಇರೋದು ಸಹಿತ ಫೋನಲ್ಲಿ ಸಹಿತ ನೀವು ತಿಳ್ಕೊಬೋದು. ಓಕೆ, ಎಲ್ಲ ಮಾಹಿತಿ ನಿಮಗೆ ಸಿಗ್ತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.